फ्रेंड्स वेलकम टू माय चैनल नानिवत्तु निमगे ई प्रोडक्ट बग्गे तिळिसिकोड्ता इदीनि इदन्न याव रीति यूज माडबेकु मत्ते इदरिंद एनेनु बेनिफिट इदे मत्ते इदरोळगे एनेनु इंग्रेडिएंट इदावे डीटेल आगि एल्ल तिळिसिकोड्ता इदीनि बनि ई वीडियो स्टार्ट माडोण निमगे यावदे मोदी केयर प्रोडक्ट बग्गे तिळ्कोबेकंद्रे नन्न चैनल अल्ली मोदी केयर प्रोडक्ट ओंद प्लेलिस्ट न माडिदीनि अल्ली होगि बेकंद्रे नीवु चेक कूड माड्कोबहुदु ಅದೇ ರೀತಿ ಅದರ ಲಿಂಕ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ನೋಡಿ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಇವತ್ತು ನಿಮಗೆ ಫ್ರೂಟ್ ಆಫ್ ದಿ ಅರ್ತ್ ಪ್ರಾಡಕ್ಟ್ ಅದ ರೆಡ್ ಆಬ್ಜೆಷನ್ ಹೈಡ್ರೇಟಿಂಗ್ ಮಿಸ್ಟ್ ಟೋನ್ಸ್ ಆ್ಯಂಡ್ ರೆಜುವೇಟೇಟಿಂಗ್ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಪ್ರಾಡಕ್ಟ್ ಒಳಗೆ ಮೇನ್ ಇಂಗ್ರೀಡಿಯಂಟ್ ಅಂದರೆ ಗ್ರೀನ್ ಟೀ ಇದೆ ಅದೇ ರೀತಿ ಗುಡ್ನೆಸ್ ಆಫ್ ರೋಸ್ ವಾಟರ್ ಅಂದರೆ ರೋಸ್ ವಾಟರ್ನ ಇದರೊಳಗಿದೆ ಅದೇ ರೀತಿ ಇದರೊಳಗೆ ಅಲೋವೆರಾ ಕೂಡ ಇದೆ ಇದರ ಜೊತೆ ಜೊತೆನೆ ತುಂಬ ಒಳ್ಳೆಯದಾದ ಫ್ರೂಟ್ ವಾಟರ್ನ ಕೂಡ ಇದರೊಳಗೆ ಆ್ಯಡ್ ಮಾಡಿದ್ದಾರೆ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ಇದರೊಳಗೆ ಏನೇನು ಇಂಗ್ರೀಡಿಯಂಟ್ ಇದೆ ಮತ್ತು ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ಮತ್ತು ಎಲ್ಲಿ ಶೇಖರಣೆ ಮಾಡಿಡಬೇಕು ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ ಇದ್ರ ಪ್ಯಾಕೇಜಿಂಗು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ ಪಿಂಕ್ ಕಲರಲ್ಲಿ ಇದರ ಪ್ರೈಸ್ ಬಂದು ನಿಮಗೆ 599 ರುಪೀಸ್ಗೆ ಸಿಗುತ್ತೆ ಅದೇ ರೀತಿ ನೀವೇನಾದರೂ ಮೋದಿ ಕೇರ್ಗೆ ಜಾಯ್ನ್ ಆಗಿದ್ರೆ ಇನ್ನೂ ಆಫರಲ್ಲಿ ಕಮ್ಮಿ ರೇಟಲ್ಲಿ ಕೂಡ ಸಿಗುತ್ತೆ ಇದು ನಿಮಗೆ 100 ml ಅವೈಲೇಬಲ್ ಇದೆ ಈ ಪ್ರಾಡಕ್ಟ್ನ ನೀವು ಡೈಲಿ ರುಟೀನಲ್ಲಿ ಆ್ಯಡ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಏನು pH ಲೆವೆಲ್ ಇರುತ್ತೆ ಅಲ್ಲ ಅದು ಮೇಂಟೈನ್ ಇರುತ್ತೆ ಏನು pH ಲೆವೆಲ್ ಮೇಂಟೈನ್ ಇಲ್ಲ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ತುಂಬ ಲೋ pH ಲೆವೆಲ್ ಇದ್ದರೆ ನಿಮ್ಮ ಸ್ಕಿನ್ನು ತುಂಬ ಡ್ರೈ ಆಗುತ್ತೆ ಡ್ರೈ ಆಗೋದ್ರಿಂದ ನಿಮ್ಮ ಏನು ನೆರೆಗಳು ಮತ್ತು ರಿಂಕಲ್ಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಏಜ್ ಆದವ್ರಿಗೆ ನಮ್ಮ ಸ್ಕಿನ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ pH ಲೆವೆಲು ತುಂಬ ಜಾಸ್ತಿ ಇದ್ದರೆ ನಮ್ಮ ಸ್ಕಿನ್ನು ತುಂಬ ಆಯಿಲ್ನ ಆಯ್ಲಿ ಆಗುತ್ತೆ ಆಯ್ಲಿ ಆಗೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸು ಆಕ್ಮಿ ಸ್ಕಿನ್ ಏನಿರುತ್ತೆ ಅಲ್ಲ ಸೆನ್ಸಿಟಿವ್ ಸ್ಕಿನ್ನು ಆ ರೀತಿ ಸೆನ್ಸಿಟಿವ್ ಸ್ಕಿನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಿಮ್ಮ pH ಲೆವೆಲು ಮೇಂಟೈನ್ ಇರುತ್ತೆ ಯಾವುದೇ ರೀತಿ ಪಿಂಪಲ್ಸ್ ಆಗಲಿ ಡ್ರೈತನ ಆಗಲಿ ಏನೂ ಇರೋದಿಲ್ಲ ಇದನ್ನು ಸ್ವಲ್ಪ ದೂರ ನಮ್ಮ ಫೇಸ್ದಿಂದ ಸ್ವಲ್ಪ ದೂರದಿಟ್ಟು ಈ ರೀತಿಯಾಗಿ ಫ್ರೆಶ್ ಮಾಡಿ ಆಮೇಲೆ ನಾವು ಏನು ವಾಟರ್ ಇರುತ್ತಲ್ಲ ಅದನ್ನು ಹಾಗೆ ಆರ್ಲಿಕ್ಕೋಸ್ಕರ ಬಿಡಬೇಕು ಇಲ್ಲಾಂದರೆ ಈ ರೀತಿ ಟ್ಯಾಪ್ ಮೋಷನ್ನಲ್ಲಿ ಆರಿಸ್ಬೇಕು ಬೇಕು ಯಾವುದೇ ರೀತಿ ಬಟ್ಟೆ ಆಗಲಿ ಕಾಟನ್ ಪ್ಯಾಡ್ ಆಗಲಿ ಯೂಸ್ ಮಾಡಲಿಕ್ಕೆ ಹೋಗಬಾರ್ದು ಈ ರೀತಿ ಮಾಡೋದ್ರಿಂದ ಆ ವಾಟರ್ ಏನಿರುತ್ತಲ್ಲ ಅದು ನಮ್ಮ ಪೇಸ್ಟ್ಗೆ ಚೆನ್ನಾಗಿ ಇಂಗೋ ಥರ ಆಗುತ್ತೆ ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ ನೋಡಿ ಈಗ ನಾ ಬೇಕಂದರೆ ಈ ಪ್ರಾಡಕ್ಟ್ನ ನೀವು ಹ್ಯಾಂಡ್ಗೂ ಕೂಡ ಅಪ್ಲೈ ಮಾಡ್ಬೋದು ಈ ಪ್ರಾಡಕ್ಟ್ ಮೇಲೆ ಬರೆದಿದ್ದಾರೆ ಹ್ಯಾಂಡ್ಗೂ ಯೂಸ್ ಮಾಡ್ಬೋದು ಅಥವಾ ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರೆಯಿಟ್ಕೋಬೇಡಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್